ಮಿಕ್ಸಿಗೆ ಹಾಕೊಳ್ಬೋದು, ಅಥವಾ ಇಡೀ ತೊಳೆಗಳನ್ನ ಹಾಕೊಂಡು ನುಣ್ಣಗೆ ಬರೋ ಥರ ತಿರುಳನ್ನು ರುಬ್ಕೊಳ್ಬೇಕಾಗುತ್ತೆ. ಮಿಕ್ಸಿ ಆಡಿಸಿದ ಹಣ್ಣನ್ನು ಹೋದಿಸ್ಕೊಂಡು ತಿರುಳನ್ನು ತಗೊಳ್ಬೇಕಾಗತ್ತೆ. ಈ ತಿರುಳಿನ ಆಧಾರದ ಮೇಲೇ ಸಕ್ಕರೆಯನ್ನು ಬಳಕೆ ಮಾಡಬೇಕು, ಅಳತೆ ಮಾಡಬೇಕಾಗತ್ತೆ. ಇದು 200 ಗ್ರಾಮ್ ಇದೆ, ಅಂದರೆ 200 ಗ್ರಾಮ್ಸ್ ಇದೆ, 160 ಗ್ರಾಮ್ ಸಕ್ಕರೆ. ಸಕ್ಕರೆ ಮತ್ತು ಹಣ್ಣಿನ ತಿರುಳು ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿಟ್ಟು ಮರದ ಕೈಯಲ್ಲಿ ತಿರುಗಿಸ್ಬೇಕು. ಸ್ಟೀಲಿನ ಚಮಚಗಳನ್ನ ಬಳಕೆ ಮಾಡಬೇಡಿ. ಆದರೆ ಈ ಒಂದು ಹಣ್ಣಲ್ಲಿ ಕಪ್ಪಿನಂಶ ಹೇರಳವಾಗಿರೋದ್ರಿಂದ ತುಂಬ ಬೇಗ ಇದು ಹದಕ್ಕೆ ಬಂದ್ಬಿಡೋದ್ರಿಂದ ಸೆಟ್ ಆಗೋದು ಅಂತ ಹೇಳ್ತೀವಿ, ಬೇಗ ಹದಕ್ಕೆ ಬರುತ್ತೆ. ಹಾಗಾಗಿ ಇದರಲ್ಲಿ 8-10 ನಿಮಿಷ ಸಾಕು ನಮಗೆ ಈ ಜಾಮನ್ನ ತಯಾರಿಸ್ಲಿಕ್ಕೆ. ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೆ ಇದಾಗಲೇ. ಸೊ ಹಣ್ಣುಗಳ ಜಾಮ್ನಲ್ಲಿ ಈ ಶೀಟ್ ಟೆಸ್ಟು ಬಹಳ ಮುಖ್ಯವಾಗಿತ್ತು. ತೆಳ್ಳಗೆ ನೀರಿನ ಥರ ಬೀಳಬಾರ್ದು, ಸೊ ಗಟ್ಟಿ ಗಟ್ಟಿಯಾಗಿ ಶೀಟ್ ಥರ ಬರಬೇಕು. ಸೊ ಇದಕ್ಕೆ ಶೀಟ್ ಟೆಸ್ಟ್ ಅಂತ ಕರಿತೀವಿ. ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗಲೂ ಕೂಡ ಈ ಶೀಟ್ ಟೆಸ್ಟನ್ನು ಎಲ್ಲ ಕಡೆ ಮಾಡುವಂಥದ್ದು. ಶೀಟ್ ಟೆಸ್ಟನ್ನು ನೋಡಿದ ನಂತರ ಇದಕ್ಕೆ ಬೇಕಾಗಿರುವಂಥ ನಿಂಬೆ ಉಪ್ಪನ್ನು ಬಳಕೆ ಮಾಡ್ತಾ ಇದ್ದೀವಿ. ಆ ನಂತರ ಕೆಳಗಿಳಿಸ್ಕೊಂಡು ಅವಶ್ಯಕತೆ ಇದ್ದರೆ ಪರಿಮಳ ಮತ್ತು ಬಣ್ಣನ ಸೇರಿಸಬಹುದು. ನಮ್ಮ ಜಾಮ್, ಹಲಸಿನ ಹಣ್ಣಿನ ಜಾಮ್ ಸಿದ್ಧ ಆಗಿದೆ. ಈ ಜಾಮ್ ತುಂಬ ದಿವಸ ಕೆಡದಂಗೆ ಇಡಬೇಕು ಅನ್ನೋದಾದರೆ, 3 ತಿಂಗಳು 4 ತಿಂಗಳು ವರ್ಷದ ತನಕ ಇಡಬೇಕು ಅನ್ನೋದಾದರೆ ರಕ್ಷಕ ವಸ್ತುಗಳನ್ನ ಬಳಕೆ ಮಾಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಏನಂತಂದರೆ ಸೋಡಿಯಂ ಬೆಂಜೊಯೇಟ್, ಅದನ್ನು ನೀವು ಚಿಟಿಕೆ ಲೆಕ್ಕದಲ್ಲಿ ಬಳಕೆ ಮಾಡಿದ್ರೆ ಸಾಕು. ಚಪಾತಿ ಜೊತೆ ತಿನ್ಬೋದು, ದೋಸೆಗಳ ಜೊತೆ ತಿನ್ಬೋದು, ಬ್ರೆಡ್ಡಿನ ಜೊತೆ ತಿನ್ಬೋದು, ಹಾಗೆ ಕೂಡ ನಾವು ಬಳಕೆ ಮಾಡ್ಬೋದು. ಬಾಟ್ಲಿಗಳಿಗೆ ಹಾಕುವಾಗ ಏನಂತಂದರೆ ಒಳಗಡೆ ಏರ್ ಗ್ಯಾಪ್ಸ್ ಅಥವಾ ಗಾಳಿ ಗುಳ್ಳೆಗಳು ಇರಬಾರ್ದು. ಆ ಹಂತದಲ್ಲಿ ಜಾಮನ್ನು ತುಂಬಬೇಕು, ಬಾಟ್ಲಿಗಳಿಗೆ ತುಂಬಬೇಕು. ತುಂಬಿ ಪೂರ್ತಿ ತಣ್ಣಗಾದ್ಮೇಲೆ ಮುಚ್ಚಳ ಹಾಕ್ಬೇಕು ನಾವು.